ಹಲೋ ಅಹರ್ ಹತ್ರ ಯಾವನ ನೀನ ಉದಯ್ ಕುಮಾರ್ ಅಂತ ಹೇಳಿ ಏನು ಮಂಡ್ಯ ಡಿಸ್ಟಿಕ್ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಅದೇ ಒಂದ್ ನಾಲ್ಕೈದು ವರ್ಷದಿಂದ ಮಾಡ್ತಿದೀನಿ ಮನುಷ್ಯ ಸತ್ ಮೇಲೆ ಅವನಿಗೆ ಕಡ್ಲೆ ಪುರಿ ಜೊತೆಗೆ ಕಾಸ್ ನ ಹಾಕ್ಬಿಟ್ಟು ಯಾಕೆ ಅವನ ಮೇಲೆ ಹೆಚ್ಚಾರೆ ನಂಗೆ ಗೊತ್ತಿಲ್ಲ ನಾನು ಅಷ್ಟು ಮೂರ್ಖ ನೀನ್ ಗೊತ್ತಿಲ್ಲದೆ ಇರೋ ಅಷ್ಟು ಮೂರ್ಖ ಮೂರ್ ಅಲ್ಲ ಮೂರ್ ಜಾಸ್ತಿ ಗೊತ್ತಿರುತ್ತೆ ಅವರ ಹತ್ರ

ಸಾರವಿಲ್ಲದ ಅದು ಸಾರವಿಲ್ಲದ ಟೊಳ್ಳಿಗೆ ಸಾರವಿಲ್ಲದ ಟೊಳ್ಳೆ ಆಹಾರ ಹ್ಮ್ ಪ್ರೇತಾಹಾರ ಅಂತ ಗಾಳಿಯಲ್ಲಿ ಹಾರುವಂತದ್ದನ್ನೇ ಗಾಳಿಯಲ್ಲಿ ತೇಲುವುದು ತೆಗೆದುಕೊಳ್ಳುತ್ತದೆ ಅದಕ್ಕೆ ದೇವರಿಗಿಡುವುದನ್ನ ನೈವೇದ್ಯ ಅಂತಾರೆ ಭೂತಕ್ಕಿಡುವುದನ್ನ ಬಲಿ ಅಂತಾರೆ ಬಲಿಯನ್ನ ಅಂತಾರೆ ಹಿಂಗೆ ಎಸಿತಾರೆ ಮೇಲಕ್ಕೆ ಸರಿ ಆಯ್ತಾ ದುಡ್ಡು ಹಾಕಿ ಎಸಿತಾರಲ್ಲ ಏನಕ್ಕೆ ಇಷ್ಟೇ ಈ ದುಡ್ಡೆಲ್ಲ ಏನು ಪ್ರಯೋಜನ ಇಲ್ಲ ಸತ್ತ ಮೇಲೆ ಎಂಜಾಯ್ ಮಾಡೋ ನಾಳೆ ಗಿಡಬೇಡ ಬಟ್ ಆ ದುಡ್ಡನ್ನ ಮಕ್ಕಳು ಆಯ್ಕೋಬೇಕು ಅಂದ್ರೆ ಜನ ಬೈತಾರಲ್ಲ ಯಾಕೆ ಮಕ್ಕಳಿಗೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಯಾವ ಏನಲ್ಲಿ ಉಪಯೋಗಿಸ್ಬೇಕು ಅದನ್ನ ಉಪಯೋಗಿಸ್ಬೇಕು ಮುದುಕ ಆದ್ಮೇಲೆ ನಿನ್ ಹತ್ರ ಕೋಟಿ ರೂಪಾಯಿ ಇದ್ರೆ ಏನ್ ಪ್ರಯೋಜನ ನೀನ್ ಚಾಕ್ಲೇಟ್ ತಿನ್ನೋ ಯೋಗ್ಯತೆ ಇರಲ್ಲ ಶುಗರ್ ಬಂದಿರತ್ತೆ ಮಕ್ಳಾದ್ರೆ ಚಾಕ್ಲೇಟ್ ಆದ್ರೆ ತಿಂತಾರೋ ಮಕ್ಳಗ್ ಕೊಡದೆ ತತ್ತೆ ಮಕ್ಳಗ್ ಮಿಠಾಯಿ ತಂದು ಕೊಡದೆ ಸಿಗರೇಟ್ ಸೇದ್ದೆ ನೀನು ಮಕ್ಕಳು ಬಯಸಿದ್ದನ್ ಕೊಡದೆ ನೀನು ಆ ಅದ್ ಮಾಡ್ದೆ ಇದ್ ಮಾಡ್ದೆ ದಿನಾ ಮನೆಗ್ ನೀನ್ ಬಂದಾಗ ನಿನ್ ಮಕ್ಳು ನಮ್ಮಅಪ್ಪ ಏನ್ ತರ್ತಾರೋ ನಮ್ಮಅಮ್ಮ ಏನ್ ತರ್ತಾರೋ ಅಂತ ಕಾಯ್ತಾ ಇದ್ರು ಅವ್ರ ಕಡೆ ಗಮನ ಕೊಡ್ಲಿಲ್ಲ ಅವ್ರ ಕೈಲೇ ಸಿಗರೇಟ್ ತರ್ಸ್ಕೊಂಡೆ ನೀನು ಇವಾಗ ಸತ್ತೆ ನೀನು ನಿನ್ಗೇನಕ್ ಉಪಯೋಗ ಆಗತ್ತೆ ಈ ದುಡ್ಡು ಮಕ್ಕಳಿಗೆ ಬೇಕಾಗತ್ತೆ ಅಂತ ಏನಕ್ಕೆ ಇಲ್ಲಿ ಸಲ್ಲದ ಪ್ರಶ್ನೆಗಳು ನಿಂಗೆ ಸುಮ್ನೆ ಕೇಳ್ದೆ ಟೈಮ್ ಪಾಸ್ ಸಿಕ್ಕಿದೀನಿ ನೋಡೋ ರೇಡಿಯೋ ಚಿಕ್ಕುದರಿಂದ ಪೆದ್ದ ನೀನೇ ನುಂಗಿದ್ರೆ ನಿನ್ನೊಳಗೆ ಬರುತ್ತೆ ಉತ್ತರಗಳು ಇದೇನ್ ಸ್ಪೆಷಲ್ ಆ ವೇದದಿಂದ ಹೇಳಿದೀನ ಇನ್ನು ನಿಮ್ ಬುಕ್ಗಳು ಓದಿಲ್ಲ ನಾನು ಅಷ್ಟು ಇದಾಗಿಲ್ಲ ಇನ್ನು ಹದಿನೈದು ಇಪ್ಪತ್ತು ದಿವಸ ಆಯ್ತು ನಿಮ್ ಫಾಲೋ ಮಾಡಿ ಇಷ್ಟು ಬೇಗ ನೀವು ಫೋನ್ ರಿಸೀವ್ ಮಾಡಿದ್ರ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಗೆ ಹ್ಮ್ ಈಗ ನಮ್ ಬಗ್ಗೆ ನನ್ ಬಗ್ಗೆ ಹೇಳಿ ಈಗ ನಿನ್ ಬಗ್ಗೆ ಹೇಳ್ಬೇಕು ಅವ್ರ ಹತ್ರ ಹೇಳಕ್ಕೆ ಇರೋದು ನಾನೇ ಅವ್ರ ಹೇಳಕ್ಕೆ ನಿನಗೆ ಗೊತ್ತಿಲ್ಲ ನಿನ್ ಬಗ್ಗೆ ನಾನೇನೆ ಕೇಳ್ಬೇಕು ಹೌದ್ ನಮ್ ಬಗ್ಗೆ ನಮಗೆ ಗೊತ್ತಿರಲ್ಲ ಅದಕ್ಕೆ ಕೇಳ್ತಾ ಇದೀನಿ ಏ ಈ ಜಗತ್ತಿನಲ್ಲಿ ನಮ್ ಬಗ್ಗೆ ನಮಗೆ ತಿಳಿದಷ್ಟು ಬೇರೆಯವ್ರಗ್ ತಿಳಿದಿಲ್ಲ ಹ್ಮ ನಿನ್ ಬಗ್ಗೆ ನಿನಗ್ ತಿಳಿದಷ್ಟು ನಿಮ್ ತಂದೆ ತಾಯಿಗೂ ತಿಳಿದಿಲ್ಲ ಶಿವ ನಿಂತರ ಒಂದ್ಸಲ ಬ್ರಹ್ಮನ ಹತ್ರ ಉಪನಿಷತ್ ಕೇಳುವಾಗ ತಲವ ಉಪನಿಷತ್ ಕೇಳುವಾಗ ವಿಷ್ಣು ಬಗ್ಗೆ ಹೇಳು ತಂದೆ ಅಂತ ಕೇಳ್ತಾನೆ ಬ್ರಹ್ಮ ತನಗ್ ತಿಳಿದಿರೋದೆಲ್ಲ ಹೇಳ್ತಾನೆ ಇನ್ನು ಹೇಳು ಇನ್ನು ಹೇಳು ಅಂತ ಹೇಳಿದಾಗ ಬ್ರಹ್ಮ ಹೇಳ್ತಾನೆ ಇನ್ನು ನನಗ್ ಗೊತ್ತಿಲ್ಲಪ್ಪಾ ನನಗಿಂತ ಹೆಚ್ಚು ವಿಷ್ಣು ಬಗ್ಗೆ ಗೊತ್ತಿರೋದು ಲಕ್ಷ್ಮಿಗ್ ಮಾತ್ರ ಲಕ್ಷ್ಮಿಗಿಂತ ಹೆಚ್ಚು ವಿಷ್ಣು ಬಗ್ಗೆ ಯಾರಾದ್ರೂ ಗೊತ್ತಿದೆ ಅಂದ್ರೆ ಅದು ವಿಷ್ಣು ಮಾತ್ರ ಅಂತ ನಿನ್ನ ಬಗ್ಗೆ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಗೊತ್ತಿರೋದು ನಿನಗ್ ಮಾತ್ರ ಕತ್ತೆ ನೀನ್ ಅಹೋರಾತ್ರನ ಹತ್ರ ಬಂದು ಕೇಳಿದ್ರೆ ಅದು ನಿನ್ನಷ್ಟು ಮೂರ್ಖ ಯಾರು ಇಲ್ಲ ಅಂತ ಯಾರಾದ್ರೂ ಈ ಜಗತ್ತಿನ ಅತ್ಯಂತ ದೊಡ್ಡ ಜೋಕ್ ಅಂದ್ರೆ ಏನ್ ಗೊತ್ತೇನೋ ನಿನ್ನ ಬಗ್ಗೆ ನೀನ್ ಇನ್ನೊಬ್ಬರಿಗೆ ಕೈ ತೋರಿಸಿ ಕೇಳುವುದು ಇದಕ್ಕಿಂತ ದೊಡ್ಡ ಹೈಟ್ ಆಫ್ ಫುಲಿಶ್ನೆಸ್ ಇನ್ನೊಂದಿಲ್ಲ ನಿನಗೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇನ್ನೊಬ್ರ ಹತ್ರ ಕೇಳ್ತಿಲ್ಲ ಅದಕ್ಕಿಂತ ಮೂರ್ಖತನ ಅದಕ್ಕೆ ಆ ಬುಕ್ಕಿಗೆ ನಾನು ಮೂರ್ಖನ ಮಾತುಗಳು ಅಂತ ಹೆಸರಿಟ್ಟಿದ್ದು ಇನ್ನೊಂದ್ಸಲ ಭವಿಷ್ಯ ಅಂದ್ರೆ ಹಾಲ್ ಮುರಿದು ಕಳಿಸ್ತೀನಿ ನಿನ್ಗೆ ಹೋಗು ಭವಿಷ್ಯ ಕೇಳ್ತಾ ಇಲ್ಲ ನಾನು ಭವಿಷ್ಯ ಬೇರೆ ಭವಿಷ್ಯ ಬೇರೆ ಆಯ್ತು ನಿನ್ನ ಬಗ್ಗೆ ನಿನ್ಗೆ ಯಾಕೆ ಹೇಳ್ಬೇಕು ನಿನ್ ಕನ್ನಡಿ ಮುಂದೆ ಹೋಗಿ ನಿಂತ್ಕೋ ನಿನ್ ಬಗ್ಗೆ ಅಂತ ಗೊತ್ತಾಗ್ಬಿಡುತ್ತೆ ನೀನ್ ಎಲ್ಲೆಲ್ಲಿ ಏನೇನ್ ಬಣ್ಣ ಇದೀಯಾ ಒಳಗೆಷ್ಟಿದ್ಯಾ ಹೊರಗೆಷ್ಟಿದ್ಯಾ ಮೇಲೆಷ್ಟಿದ್ಯಾ ಕೆಳಗೆ ಎಷ್ಟಿದ್ಯಾ ಭೂಮಿ ಮೇಲೆಷ್ಟಿದ್ಯಾ ಭೂಮಿ ಕೆಳಗೆ ಎಷ್ಟಿದ್ಯಾ ನಿಂದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಒಳ್ಳೆ ಕನ್ನಡಿ ಮುಂದೆ ಹೋಗಿ ಕುತ್ಕೋ ಓಕೆ ಹೆಂಗೆ ಉರಿತಾ ಇದೆಯಾ ಇಲ್ಲ ಗುರುಗಳೇ ಏನ್ ಹಿಂಗ್ ಹೇಳ್ಬಿಟ್ರಲ್ಲ ಏನು ಹೇಳ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದೀನಿ ಎಂತ ಪೆದ್ದ ಕಣೋ ಸತ್ಯ ಕಣ್ಣಿಗೆ ಒತ್ತದಂಗೆ ಇದ್ದದ್ ಇದ್ದಾಗ ಹೇಳಿದ್ರೆ ಎದ್ದು ಬಂದ್ ಎದೇ ಗೊತ್ತ ಅಂದಂಗೆ ಎಲ್ಲಾ ಹೇಳಿದ್ರು ಸತ್ಯವಾಗ್ಲೂ ಹೇಳಿದ್ರು ನೀವ್ ನಂಬ್ತಾ ಇಲ್ವಲ್ರು ಏನೋ ನಿನ್ ಬಗ್ಗೆ ಹೇಳೋದು ನಿನಗಿರೋ ಅಹಂಕಾರ ಊರ್ಗೆಲ್ಲಾ ಹಂಚಿ ಇನ್ನು ಮಿಕ್ಕತ್ತೆ ಅಷ್ಟಿದೆ ನಿನಗಿರೋ ಗರ್ವ ಪ್ರಪಂಚಕ್ಕೆ ಹಂಚೋ ಅಷ್ಟಿದೆ ಇನ್ನೇನ್ ಬೇಕೋ ಮಾನವೀಯತೆ ಮಾನವೀಯತೆ ಅನ್ನೋದ್ ಇಲ್ವೇ ಇಲ್ಲ ನಿನಗೆ ಪ್ರೀತಿ ಇಲ್ಲ ಕ್ಷಮೆ ಇಲ್ಲ ಕರುಣೆ ಇಲ್ಲ ಸಹನೆ ಇಲ್ಲ ಹ್ಮ್ ಹೊಟ್ಟೆ ಉರಿಯಿಂದ ತುಂಬಿಕೊಂಡಿದೀಯ ನೀನು ಬುದ್ಧಿ ಶೂನ್ಯ ಮಟ್ಟವೂ ಇಲ್ಲ ನಿನಗೆ ಮತ್ತೆ ನಿನಗೆ ನಾನೇ ತುಂಬಾ ಜ್ಞಾನಿ ಅನ್ನೋ ಅಹಂಕಾರ ಇದೆ ನಾನ್ ತುಂಬಾ ಹನುಮಂತನಾಗ್ಬೇಕು ಅನ್ನೋ ಆಸೆ ಇದೆ ಜಗತ್ತೆಲ್ಲ ನನ್ನದಾಗ್ಬೇಕು ಅನ್ನೋ ಹುಚ್ಚಿದೆ ನೀನ್ ಹೇಳದಂಗೆ ಜಗತ್ ಕೇಳಬೇಕು ಅನ್ನೋ ಆಸೆ ಇದೆ ಇನ್ನೇನ್ ಹೇಳ್ಬೇಕು ಇಲ್ಲ ಅಂತ ಹೇಳ್ತಿಲ್ಲ ಈಗ ಪ್ರಪಂಚದಲ್ಲಿ ಫುಲ್ಲು ಒಳ್ಳೆಯವರು ಯಾರು ಇಲ್ಲ ಕೆಟ್ಟ ಸ್ವಲ್ಪ ಕೆಟ್ಟವರು ಅಂತಾನೂ ಯಾರು ಇಲ್ಲ ಆತರ ಅಂದ್ರೆ ನಾನು ಹೇಳಿದ್ದೆಲ್ಲ ಸುಳ್ಳಲ್ಲೇನ ಹಲ್ಲ ಗುರು ಹಂಗಲ್ಲ ಅವ್ರ ಹತ್ರ ಎಷ್ಟು ಸುಳ್ಳು ಹೇಳು ನಾನು ಹೇಳಿದ್ದು ಅಂದ್ರೆ ಇದು ಜಗತ್ ದುಡ್ಡು ಮಾಡ್ಬೇಕು ಅನ್ನೋಷ್ಟು ಇಲ್ಲ ನನ್ಗೆ ಆಗಿರೋ ಸಾಲ ತೀರಿ ನನ್ ದುಡ್ಡಲ್ಲಿ ನಾನು ದುಡ್ಡು ಮೇಲೆ ನಾನು ಅತಿ ಸುಖ ಅನುಭವಿಸಬೇಕು ಅಂತ ಮಾಡಿದ್ದಲ್ವ ಸಾಲ ಏನಕ್ಕೆ ಮಾಡಿದೆ ಹೇಳ ಸಾಲ ಸಾಲ ಈಗ ನಮ್ ತಂದೆ ಅದೇನೇ ಹೇಳ್ತಾರಲ್ಲ ಈಗ ನೂಲ್ನಂತೆ ಸೀರೆ ಅವನಂತೆ ನಮ್ಮ ತಂದೆ ಎಷ್ಟು ಮಾಡಿದೆ ಹೇಳುತ್ತೆ ಸಾಲ ನಂದು ಅಂತ ಒಂದ್ ಎಂಬತ್ ಸಾವಿರದಿಂದ ಒಂದ್ ಲಕ್ಷ ಈಗ ಸ್ವಲ್ಪ ಮನೆ ಸಾಲಕ್ಕೆ ಅನ್ಬಿಟ್ಟು ಬಡ್ಡಿ ಗಿಡ್ ಕಟ್ಟಕ್ಕೆ ಯಾಕೋ ದುಡಿಯದೆ ಹ್ಮ ಜಗತ್ತಲ್ಲಿರೋ ಎಲ್ಲಾ ದುಡ್ಡು ನಿಂದ ಆಗ್ಬೇಕು ನಾನು ಹತ್ ಸಾವಿರ ಕಟ್ಟಿದ್ರೆ ಇಪ್ಪತ್ತಾಗಬೇಕು ಇಪ್ಪತ್ತರಿಂದ ಎಂಬತ್ ಆಗ್ಬೇಕು ಎಂಬತ್ತರಿಂದ ಹತ್ ಲಕ್ಷ ಆಗ್ಬೇಕು ಅಂತ ನೀನು ಆಡಿದ್ಯಲ್ವಾ ಹ್ಮ್ ಇದು ಆಸೆ ಅಲ್ಲದೆ ಇನ್ನೇನ ಕೋತಿ ಹೌದು ಆಯ್ತಾ ಹೇಳು ನಿನಗೆ ನಿನಗೆ ಪ್ರೀತಿ ಇಲ್ಲ ಅಂತ ಹೇಳಿದೆ ಇವಾಗ ಹೇಳು ನಿನಗೆ ಪ್ರೀತಿ ಇದೆ ಅಂತ ವಾದಸು ನೋಣ ಇಲ್ಲ ಒಪ್ಕೊಂಡ್ಯಾ ಕ್ಷಮೆ ಇಲ್ಲ ನಿನ್ನಲ್ಲಿ ಅಂತ ಹೇಳಿದೆ ಕ್ಷಮೆ ಇದೆ ಅಂತ ವಾದಸು ನೋಣ ಕ್ಷಮ ಕ್ಷಮೆ ಅಂದ್ರೆ ಬೆಟ್ಟಿಂಗ್ ಆಡ್ದೆ ಯಾರನ್ನ ನೋಡಿ ಬೆಟ್ಟಿಂಗ್ ಆಡದೆ ಯಾರ್ದು ಕೇಳಿ ಬೆಟ್ಟಿಂಗ್ ಆಡದೆ ನೀನು ಮೇಲೆ ನಂಬಿಕೆಯಿಂದ ಆಡದೆ ಬೆಟ್ಟಿಂಗ್ ಕಂಪನಿ ಒಳ್ಳೇದು ಅಂತ ನಿನ್ ನಂಬಿಕೆ ಹಿಂಗ್ ಬಂತು ಮತ್ತೆ ಹೆಂಗ್ ಗೊತ್ತಾಯ್ತು ಅಡ್ವರ್ಟೈಸ್ಮೆಂಟ್ ನೋಡಿ ಹಂಗಾಯ್ತಾ ಅಥವಾ ಸುಮ್ ಸುಮ್ನೆ ಮೇಲೆ ನಂಬಿಕೆ ಬಂತ ಇದೆಲ್ಲ ಫೇಸ್ಬುಕ್ ಅಲ್ಲಿ ಬರುತ್ತೆ ಗಮನ ಇಟ್ಕೊಂಡು ಮಾತಾಡಿ ಏನು ತೊಂದರೆ ಇಲ್ಲ ಇನ್ನ ಹತ್ತು ಜನ ಕಣ್ ತರಿಸಿದ್ರೆ ನಿನ್ ಕಷ್ಟಗಳು ದೂರ ಆಗತ್ತೆ ನಿನ್ನ ಹೆಸರು ಹಾಕಲ್ಲ ಬಿಡು ನಾನು ಮನಸಿಂದ ಮಾತಾಡೋ ಇವಾಗ ಈ ಈ ಕಟ್ ಕಚ್ಡಾ ಒಳಗೆ ನುಗ್ಗಿದೆಯಲ್ಲ ಅದರಿಂದ ಆಚೆ ಬರ್ತೀಯ ಹೇಳೋ ನಾವ್ ಯಾವಾಗ್ಲೂ ಇನ್ನೊಬ್ಬರನ್ನ ಕಾಪಾಡದವ್ರೆ ಸಕ್ಸಸ್ ಆಗೋದು ಇನ್ ಮೇಲೆ ಇಂತ ತಪ್ಪು ಕೆಲ್ಸಗಳು ಮಾಡಲ್ಲ ಅಂತೇಳಿ ಅಂತ ಹಾ ಇವಾಗ ಹೇಳ ನಿನ್ನ ಬಗ್ಗೆ ಅವ್ರ ಹತ್ರ ಹೇಳ್ದ ನಿನಗ್ ಪ್ರೀತಿ ಇಲ್ಲ ಕ್ಷಮೆ ಇಲ್ಲ ಕರುಣೆ ಇಲ್ಲ ಸಹನೆ ಇಲ್ಲ ಅಂತ ಇದ್ರಲ್ಲಿ ಯಾವ್ದಾದ್ರು ಒಂದಿದೆ ಅಂತ ವಾದಿಸು ನೋಡೋಣ ನೀನ್ ಸಹನೆ ಸಹನೆ ಅಂದ್ರೆ ಪ್ರೂಫ್ ಮಾಡಿದೀನಿ ಅಂದ್ರೆ ಎಗರ್ ಬಿದ್ದೋಗ್ತೀಯ ನೀನು ಅಯ್ಯಯ್ಯೋ ನನ್ ಕೈಲ ಆಗ್ತಾ ಇಲ್ಲ ಅಂತ ಸತ್ಯನ ಜೀರ್ಣಿಸ್ಕೊಳಕಾಗಲ್ಬೋ ವಿಶ್ವ ರೂಪ ದರ್ಶನ ಕೊಟ್ಟಾಗ ಅರ್ಜುನ ಹಂಗೆ ಬಿದ್ದ ಅಯ್ಯೋ ನನ್ ಆಗಲ್ಲ ಕೃಷ್ಣ ತೋರ್ಸಬೇಡ ಅಂತ ಏನ್ ಧೈರ್ಯ ಇದ್ರೆ ನನ್ನ ಹತ್ರ ಬಂದ್ ಕೇಳ್ತೀಯೋ ನನ್ನ ಭವಿಷ್ಯ ಹೇಳು ನನ್ನ ಬ ನನ್ನ ಬಗ್ಗೆ ಹೇಳು ಅಂತ ನನ್ನ ಬಗ್ಗೆ ಹೇಳು ಅಂತ ಕೇಳಿದೆ ಹೇಳ ಇನ್ನು ನಿನ್ನದು ನಿಂದು ವಿಶ್ವರೂಪ ದರ್ಶನ ತೋರಿಸಲ ಜಗತ್ಗೆ ಹೇಳೋ ಹೇಳಿ ಗುರುಗಳ ತಡ್ಕೊಳ ಶಕ್ತಿ ಇದೆಯಾ ಅದಕ್ಕೇನೋ ಅಹಂಕಾರ ಇದೆ ನಿನಗೆ ಅಂತ ಹೇಳಿದ್ದು ಇವತ್ತಿಂದ ನಿನ್ನ ಅಹಂಕಾರನ ಜೀರೋ ಮಾಡ್ಕೋ ಸರಿ ರಾಷ್ಟ್ರ ಭಕ್ತಿನ ಇನ್ಫಿನಿಟಿ ಮಾಡ್ಕೋ ಕ್ಷಾತ್ರ ತೇಜನ ಇನ್ಫಿನಿಟಿ ಮಾಡ್ಕೊ ಸಾವಿನ ಭಯ ಝೀರೋ ಮಾಡ್ಕೊ ಬದುಕು ನಲ್ಲಿ ಆನಂದವನ್ನ ಇನ್ಫಿನಿಟಿ ಮಾಡ್ಕೊ ಇದೆಯಲ್ಲ ನಾಟ್ ಡಿಫೈನ್ಡ್ ಆಗುತ್ತೆ ಆವಾಗ ನೀನು ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ನನ್ನ ಬಗ್ಗೆ ಹೇಳು ಅಂತ ಕೇಳಲ್ಲ ಅರ್ಥ ಆಯ್ತಾ ಹ್ಮ್ ನನಗೆ ತುಂಬಾ ಇಷ್ಟ ಅದೇ ನಿನ್ ಗುಣ ನನಗೆ ಇಷ್ಟ ಆಯ್ತು ನಿನ್ನಿಂದ ಅಟ್ಲೀಸ್ಟ್ ಇವಾಗ ಹತ್ತು ಸಾವಿರ ಜನ ತನ್ನನ್ನು ತಾನು ಅರಿವು ಮಾಡ್ಕೋತಾರೆ ನೀನ್ ತುಂಬಾ ಹಣವಂತ ಇವತ್ತಿಂದ ಆಗದೇ ಇದ್ರೆ ಹತ್ರ ಸುಳ್ಳ ಅಂತ ತಿಳ್ಕೊ ಯಾಕಂದ್ರೆ ನಿನ್ನಲ್ಲಿರೋ ಕ್ಲೀನಿಂಗ್ ಆಗೋಯ್ತು ನಿನ್ ಕಾರ್ ನಿತ್ಕೊಂಡೋಗಿ ಸರ್ವಿಸ್ ಕೊಡ್ತೀಯಲ್ಲ ಅವಾಗ ಸರ್ವಿಸ್ ಇಂಜಿನಿಯರ್ ಏನ್ ಹೇಳ್ತಾನೆ ಸರ್ ಸಕ್ಕದಾಗಿದೆ ನಿಮ್ ಕಾರ್ ತಗೊಂಡೋಗಿ ಏನಲ್ವಾ ಹುಂಗೆ ಸರ್ವಿಸ್ ಮಾಡಿದೀನಿ ನಿನ್ನ ತಗೊಂಡೋಗ ಇನ್ನು ನೀನು ಯಾವತ್ತು ಸರ್ವಿಸೇ ಬೇಕಾಗಿಲ್ಲ ಹೋಗು ಉದ್ಧಾರ ಆಗ್ತೀಯ ನೀನು ಇವತ್ತು ನೀನ್ ಕ್ಲೀನ್ ಅಪ್ ಆಗ್ಬಿಟ್ಟೆ ಇಲ್ಲಿ ಆಯ್ತಾ ಸರಿ ಸಾಲ ತೀರ್ಸಿದ್ರೆ ಮತ್ತೆ ಸಾಲ ಮಾಡಬಾರದು ಕತ್ತೆ ಎಲ್ಲಿ ಕಾಣ್ಸಿದ್ರೆ ಆ ಕತ್ತೆ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಕತ್ತೆ ನೀನೇ ಬೆಟ್ರು ಬೆಟ್ಟಿಂಗ್ ಆಡ್ಲಿಲ್ಲ ನೀನು ನಿನ್ನ ನೀತಿ ನನಗೆ ತುಂಬಾ ಇಷ್ಟ ಆಗತ್ತೆ ಪೇಪರ್ ಎಲ್ಲ ತಿಂತೀಯ ನೀನು ಸಕ್ಕದಾಗಿ ಸುಖ ಪಡ್ತೀಯ ಅಂತ ಅದಕ್ಕೆ ಕಾಲಿಗೆ ಬೀಳ್ಬೇಕು ಅರ್ಥ ಆಯ್ತಾ ಹ್ಮ್ ಏನ್ಕೋದ್ರೆ ತಿಂದು ಬದುಕೋದೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ರಂತಪ್ಪ ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈತಂತಪ್ಪ ಇದಂತ ಬಿಟ್ರೆ ಜೀವನ ಏಯ್ ನೀರ್ ಕುಡ್ದಂಗ ಕತ್ತೆ ಅವನ್ ಯಾರ ಅವ್ರೆಲ್ಲಾ ಸ್ವಲ್ಪ ನಿಮ್ಮಂತ ಇವಾಗ ಹಿಂದೆ ಈ ಫೋನಿಗೆ ಮುಂಚೆ ನಿನಗೆ ಯಾರಾದ್ರೂ ದಮಕಿ ಹೊಡಿಲೇ ಏಯ್ ಕೊಂದ್ಬಿಡ್ತೀನಿ ನಾ ಹುಚ್ಚವಾಗಿಕೊಂಬಿಡ್ತಿದ್ದೆ ಆದ್ರೆ ಈಗ ಈಗ ಯಾರಾದ್ರೂ ನೀನು ನಿನ್ನ ಎದುರುಗಡೆ ನಿಂತ್ಕೊಂಡು ನಿನಗೆ ಜೋರ್ ಮಾಡ್ಲಿ ಇವಾಗ ಹುಲಿ ಆಗ್ಬಿಟ್ಟಿದ್ಯಾ ನೀನು ಇಷ್ಟ ದಿನ ಬೆಕ್ಕಾಗಿ ಬದುಕ್ತಿದ್ದೆ ನಿಜಾನ ಅಲ್ವೇನಾ ನಿನ್ನಲ್ಲಿ ಪರಿವರ್ತನೆ ಆಯ್ತಾ ಇಲ್ವಾ ಹೌದು ಹಾ ಬಂಗಾರ ದೇವ್ರ ನೀನು ಚೆನ್ನಾಗಿರಪ್ಪ ನೀನು ಅಂದ್ರೆ ನಮ್ ತಂದೆಗೆ ಹೇಳ್ಬೇಡ ನನಗೆ ಹೇಳ್ತೀನಿ ಕೇಳಿ ತಂದೆಗೆ ಆಗುತ್ತೆ ಅಂದ್ರೆ ಸಹಾಯ ನಿಮ್ಮಂತ ಜನ್ಮ ಕೊಟ್ಟಿದ್ದಕ್ಕೆ ಆಯಪ್ಪ ಮಾಡಿರೋ ಪಾಪಗಳಿಗೆ ಏನಾಯ್ತು ಗೊತ್ತೇನ ಇದು ಎಂತ ವ್ಯವಹಾರಗಳು ಮಾಡಿಟ್ಟಿದ್ರಿ ಸ್ವಪ್ನ ಶೂನ್ಯ ಆಗೋಯ್ತು ಅಪ್ಪನ್ಗೆ ಭಯ ಬಂದಾಗೆಲ್ಲ ಸಾವಿನ ಮಟ್ಟಕ್ಕೆ ಹೋಗುತ್ತೆ ಅನಾರೋಗ್ಯ ಏ ಅನಾರೋಗ್ಯ ಅನ್ನೋದು ಶಾರೀರಿಕ ಅಲ್ವೋ ಅದು ಮಾನಸಿಕ ಅದು ನೀನು ಬಿಡು ಈ ಕಥೆಗಳೆಲ್ಲ ಬಿಡು ಚೇಂಜ್ ಆಗಿದೆಯಲ್ಲ ಅಪ್ಪನ ಹತ್ರ ಹೋಗ್ಬಿಟ್ಟಪ್ಪ ಚಿಂತೆ ಮಾಡ್ಬಿಡದ್ ನನಗೊಂದು ಎರಡು ವರ್ಷ ಟೈಮ್ ಕೊಡು ನೋಡು ನಾನು ನಾನ್ ಪ್ರಾಮಾಣಿಕವಾಗಿ ಬದುಕಿ ತೋರಿಸ್ತೀನಿ ಅಂತ ಹೇಳು ಪುನಃ ಆರೋಗ್ಯ ಇಂಪ್ರೂವ್ ಆಗುತ್ತೆ ಮತ್ತೆ ಎಳಸ್ಕೊತಾ ಇದೆಯಲ್ಲ ನಾನು ಹತ್ರ ಇಷ್ಟು ಕಾರಿಕತೆ ಕೇಳಿ ಹೇಳು ನನ್ಗಿನ್ ನಾನೇ ಬದುಕಿ ತೋರಿಸ್ತೀನಿ ಅಂತ ಹೇಳು ನಾನೇ ಬದುಕಿ ತೋರಿಸ್ತೀನಿ ತಂದೆ ಎಲ್ಲಾರ್ನು ಅಂತೇಳು ಎಲ್ಲಾರ್ನು ನೀನು ನಿಮ್ ತಂದೆ ತಾಯಿನೇ ಅಲ್ಲ ನಾಳೆ ನೀನ್ ಹೆಂಡತಿ ಬರ್ತಾಳೆ ಅಂತ ಇಟ್ಕೊ ನಿಮ್ ತಂದೆ ತಾಯಿಗೆ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಇಟ್ಕೊ ಅವ್ ಎಂಟಿನ್ ದೂರ ಮಾಡ್ಕೊಬಿಡ ಎಲ್ಲಾರನು ಚೆನ್ನಾಗ್ ಅಂತ ಅಂತೇಳಿ ಅನ್ಯಾಯ ಆಗದಂಗ ನೋಡ್ಕೋತೀನಿ ಅಂತ ಹೇಳ ತಂದೆ ತಾಯಿ ತಪ್ಪು ಮಾಡಿದ್ರೆ ಅವರು ಅವರಿಂದ ತೊಂದರೆ ತಂದೆನೆ ಬೆಟ್ಟಿಂಗ್ ಹಾಕಿದ್ರೆ ತಂದೆನೆ ಬಿಟ್ಬಿಡ್ತೀನಿ ಅಂತೇಳು ಏನ್ ಮಾಡಕ್ ಆಗತ್ತೆ ತಪ್ಪು ಮಾಡದ್ಮೇಲೆ ಆದ್ರೆ ನ್ಯಾಯವಂತರಾಗಿದ್ರೆ ಎಲ್ಲರನ್ನು ಸಾಕ್ತೀನಿ ಅಂತ ಹೇಳು ಅರ್ಥ ಆಯ್ತಾ ಇವಾಗ ಇದನ್ನ ಹಾಕ್ತೀನಿ ಸಂತೋಷ ಬಿಡೋದು ಲಕ್ ನೋಡಿ ಹೆಂಗ್ ವರ್ಕ್ ಆಗುತ್ತೆ ನೋಡು ನಿನ್ ಬಿಹೇವಿಯರ್ ನೋಡೋ ಜಗತ್ತನ್ನೋದು ಬಿಹೇವಿಯರ್ ರತ್ನಗಳಿಗಿಂತ ಹೆಚ್ಚಾಗಿ ಕೆಲಸ ಮಾಡುತ್ತ ಬಿಹೇವಿಯರ್ ಓಕೆ ಹ್ಮ್ ಇಡ್ಲಾ